ನಮಸ್ಕಾರ ಸ್ನೇಹಿತರೆ, ಕೊಡಗಿನ ಪಕ್ಷಿಲೋಕಕ್ಕೆ ತಮಗೆ ಸ್ವಾಗತ. ನಾನು ಶ್ರೀಕಾಂತ್ ರಾವ್. ಕಳೆದ ಎಪಿಸೋಡ್ನಲ್ಲಿ ಒಂದು ವರ್ಣಮಯ ಪಕ್ಷಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳಿದ್ದೆ. ಇದು ಗಾಢವಾದ ಬಣ್ಣಗಳಿಂದ ಕೂಡಿದ ಅತ್ಯಂತ ಸುಂದರವಾದ ಹಕ್ಕಿ. ಬೆನ್ನು ಮತ್ತು ರೆಕ್ಕೆ ಹಸಿರು, ಅದಕ್ಕೆ ಫ್ಲೋರೆಸೆಂಟ್ ಬ್ಲೂನಲ್ಲಿರುವ ಪಟ್ಟೆಗಳು, ಹಳದಿ ಮಿಶ್ರಿತ ಕಂದು ಬಣ್ಣದ ತಲೆ, ಅದಕ್ಕೆ ಕಪ್ಪು ನಾಮ, ಕಣ್ಣಿಗೆ ಕಪ್ಪು ಪಟ್ಟಿ, ಅದಕ್ಕೆ ಮೇಲೆ ಬಿಳಿ ಹುಬ್ಬು, ಕೆಳಭಾಗ ಹಳದಿ, ಕಿಬ್ಬೊಟ್ಟೆ ಬಹಳ ಕೆಂಪು, ಅದರ ಬಾಲದ ಕೆಳಗೆ ಇನ್ನೂ ಕೆಂಪು, ಗುಲಾಬಿ ವರ್ಣದ ಕಾಲುಗಳು. ಒಬ್ಬ ಕಲಾವಿದ ತನ್ನ ಕುಂಚದಿಂದ ಬಣ್ಣಗಳನ್ನು ಬೇಕಾಬಿಟ್ಟು ಉಪಯೋಗಿಸ್ಕೊಂಡು ಚಿತ್ರ ಬೆಳೆದ್ರೆ ಹೇಗಿರುತ್ತೆ ಆ ರೀತಿ ಕಾಣ್ತದೆ ಈ ಪಕ್ಷಿ. ಒಟ್ಟಿನಲ್ಲಿ ನನಗೆ ಈ ಪಕ್ಷಿ ಕಂಡಾಗ ನೆನಪಾಗುವುದು ಯಕ್ಷಗಾನದ ವೇಷ. ಈ ರಂಗುರಂಗಿನ ಹಕ್ಕಿಯ ಹೆಸರು ಇಂಡಿಯನ್ ಪಿಟ್ಟ. ಇದು ಪಿಟ್ಟಿಡೇ ಕುಟುಂಬಕ್ಕೆ ಸೇರ್ತದೆ. ಕನ್ನಡದಲ್ಲಿ ಇದನ್ನು ನವರಂಗ ಅಂತ ಹೇಳ್ತಾರೆ, ಕೊಡವ ಭಾಷೆಯಲ್ಲಿ ಓಣಿ ಕುಯಿಂಕ. ಉರುಟಾದ ದೇಹ, ಮೋಟು ಬಾಲ, ಗಟ್ಟಿ ಕೊಕ್ಕು, ಬಲಿಷ್ಠ ಕಾಲುಗಳು ಇದಕ್ಕಿರ್ತವೆ. ಕೊಡಗಿನಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಹಕ್ಕಿಯನ್ನು ಹೆಚ್ಚಿನವರು ನೋಡುತ್ತಾರೆ. ಹಳ್ಳಿಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಇದರ ಕೂಗನ್ನು ಕೇಳದಿರುವವರು ಬಹಳ ಕಡಿಮೆ ಎನ್ನಬಹುದು. ನಿಜವಾದ ಸ್ವರ ಕೇಳ್ತೀರಾ? ಕೇಳಿ. ಬೆಳಿಗ್ಗೆ ಬೇಟೆಗೆ ಹೊರಡುವ ಸಮಯ ಮತ್ತು ಸಂಜೆ ವಿಶ್ರಾಂತಿ ಪಡೆಯುವ ಮೊದಲು ದೂರ ದೂರದಲ್ಲಿರುವ ನವರಂಗಗಳು ಕೂಗು ಹಾಕುತ್ತಾ ಪರಸ್ಪರ ಸಂಭಾಷಣೆ ನಡೆಸ್ತವೆ. ಎಲ್ಲವೂ ಸರಿಯಾಗಿದೆಯಾ, ಹಾಂ ಸರಿಯಾಗಿದೆ, ಅಥವಾ ನಾನಿಲ್ಲಿದ್ದೇನೆ ನೀನೆಲ್ಲಿದ್ದೀಯಾ ಎಂಬ ಭಾವ ಬರುವಂತೆ ಸಂಭಾಷಣೆ ನಡೆಸುವಂತೆ ಕೇಳ್ತೇವೆ ನಮಗೆ. ಮತ್ತು ದಿನವಿಡೀ ತರಗೆಲೆಗಳ ಸದ್ದು ಮಾಡ್ತಾ ಮೌನವಾಗಿ ತಮ್ಮ ಬೇಟೆಗೆ ಹೊರಟು ಹೋಗ್ತವೆ. ಪಕ್ಷಿಗಳು ತಮ್ಮ ಜಾತಿಗನುಗುಣವಾಗಿ ಬೇರೆ ಬೇರೆ ಆವಾಸವನ್ನು ಹೊಂದಿರ್ತವೆ, ಅಂದರೆ ಹ್ಯಾಬಿಟ್ಯಾಟ್ ಅಂತ ಹೇಳ್ತಾರೆ. ನೆಲದ ಮೇಲೆ ಓಡಾಡುವ ಪಕ್ಷಿಗಳು, ಮರದ ಮೇಲೆ ಬೇಟೆಯನ್ನು ಅರಸುವ ಹಕ್ಕಿಗಳು, ನೀರಿನಲ್ಲಿ ಆಹಾರ ಹುಡುಕುವ ಹಕ್ಕಿಗಳು, ಬಯಲುಗಳಲ್ಲಿ, ಕುರುಚಲು ಕಾಡುಗಳಲ್ಲಿ, ಪೊದೆಗಳಲ್ಲಿ ವಾಸಿಸುವ ಹಕ್ಕಿಗಳಿವೆ. ಅಂತೆಯೇ ಈ ನವರಂಗ ಕಾಡುಗಳಲ್ಲಿ ನೆಲದ ಮೇಲೆ ಓಡಾಡುವ ಹಕ್ಕಿ. ಕುಪ್ಪಳಿಸುತ್ತಾ ತನ್ನ ಮೋಟು ಬಾಲವನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲ್ಲಾಡಿಸ್ತಾ ತರಗೆಲೆಗಳ ನಡುವೆ ಹುಳು ಹುಪ್ಪಟೆಗಳನ್ನು ಹುಡುಕ್ತದೆ. ಕತ್ತಲಾಗ್ತಿದ್ದಂತೆ ಪೊದೆಯೊಳಗೆ ಅಥವಾ ಸಣ್ಣ ಮರದ ಕೊಂಬೆಯ ಮೇಲೆ ಕುಳಿತು ರಾತ್ರಿ ಕಳೀತದೆ. ಗಂಡು ಹೆಣ್ಣು ನೋಡಲಿಕ್ಕೆ ಒಂದೇ ಥರ ಇರ್ತದೆ, ಅಂತಹ ವ್ಯತ್ಯಾಸವೇನೂ ಇಲ್ಲ. ಚಿಕ್ಕ ಮರಗಳ ಕೊಂಬೆಯ ಕವಲುಗಳಲ್ಲಿ ಸ್ವಲ್ಪ ದೊಡ್ಡದಾದ ಉರುಟಾದ ಗೂಡು ಕಟ್ತದೆ. ಒಣಹುಲ್ಲು, ಕಡ್ಡಿ, ಸಪೂರ ಬೇರು ಮುಂತಾದವುಗಳನ್ನು ಇದಕ್ಕೆ ಬಳಸ್ತದೆ. ಈ ಗೂಡಿಗೆ ಬಾಗಿಲು ಬದಿಯಿಂದ ಇರ್ತದೆ, ಅಂದರೆ ಸೈಡ್ ಎಂಟ್ರಿ. ಆ ಗೂಡಿಯ ಸಾಧಾರಣವಾಗಿ ಎಲ್ಲ ಗೂಡುಗಳಿಗೂ ಮೇಲಿಂದ ಒಂದು ಹಕ್ಕಿಗಳು ಬಂದು ಕೂತು ಹೋಗುವಂಥದ್ದು ಇರ್ತದೆ. ಆದರೆ ಇದೊಂದು ವಿಶೇಷ, ಅದರ ಬದಿಯಿಂದ ಅದಕ್ಕೆ ಒಳಗೆ ಹೋಗಿ ಬರಲಿಕ್ಕೆ ದಾರಿ ಇರ್ತದೆ. ಸಾಧಾರಣವಾಗಿ 4-6 ಮೊಟ್ಟೆಗಳನ್ನ ಇರ್ತದೆ. ಬಿಳಿ ಅಥವಾ ಬೂದು ಬಣ್ಣದ ಈ ಮೊಟ್ಟೆಗಳಿಗೆ ನೇರಳೆ ಬಣ್ಣದ ಸಣ್ಣ ಚುಕ್ಕೆಗಳು ಮತ್ತು ಅದೇ ಕಡು ಬಣ್ಣದ ಸಣ್ಣ ಗೆರೆಗಳು ಇರುತ್ತವೆ. ಇದು ಇಂಡಿಯನ್ ಪಿಟ್ಟ. ಇದರ ವೈಜ್ಞಾನಿಕ ಹೆಸರು ಪಿಟ್ಟ ಬ್ರಾಚ್ಯೂರ. ಇದನ್ನು ಕನ್ನಡದಲ್ಲಿ ನವರಂಗ ಎಂದು, ಕೊಡವ ಭಾಷೆಯಲ್ಲಿ ಓಣಿ ಕುಯಿಂಕ ಎಂದು ಕರೆಯುತ್ತಾರೆ. ನವರಂಗ ಎಂಬ ಹೆಸರೇ ಸೂಚಿಸುವಂತೆ ಇದು ಹಲವಾರು ಬಣ್ಣಗಳಿಂದ ಕೂಡಿದ ಸುಂದರ ಪಕ್ಷಿ. ಹಾರುವಾಗ ಇದರ ರೆಕ್ಕೆಗಳಲ್ಲಿರುವ ಅಚ್ಚ ಬಿಳಿ ಮಚ್ಚೆಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತವೆ. ಈ ಪಕ್ಷಿಯ ಉದ್ದ 19 ಸೆಂಟಿಮೀಟರ್. ಒಂಟಿಯಾಗಿ ಕುರುಚಲು ಕಾಡು, ದಟ್ಟ ಕಾಡು, ತೋಟ ಹಾಗೂ ಮನೆಗಳ ಹಿತ್ತಲುಗಳಲ್ಲಿ ನೆಲದ ಮೇಲೆ ಕುಪ್ಪಳಿಸುತ್ತಾ ಓಡಾಡುತ್ತವೆ. ಇವು ನಾಚಿಕೆ ಸ್ವಭಾವದ ಪಕ್ಷಿಗಳು.
ನೆಲದ ಮೇಲಿನ ತರಗೆಲೆ ಕಸ ಕಡ್ಡಿ ಕೆದಕುತ್ತಾ ಅದರಡಿ ಸಿಗುವ ಹುಳು ಹುಪ್ಪಟೆಗಳನ್ನು ಕಬಳಿಸುತ್ತವೆ. ನವರಂಗಗಳು ಚಳಿಗಾಲದಲ್ಲಿ ಹಿಮಾಲಯದ ಹಾಗೂ ಉತ್ತರ ಭಾರತದ ಕಡೆಗಳಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬರುತ್ತವೆ. ಮಳೆಗಾಲದ ಸಮಯಕ್ಕೆ ಇಲ್ಲಿಂದ ಹೊರಟು ಹೋಗುತ್ತವೆ. ಅಲ್ಲಿ ಗೂಡು ಕಟ್ಟಿ ತಮ್ಮ ಸಂತತಿಯನ್ನು ಬೆಳೆಸುತ್ತವೆ ಮತ್ತು ಮುಂದಿನ ಚಳಿಗಾಲದ ಸಮಯಕ್ಕೆ ತಮ್ಮ ಮರಿಗಳೊಂದಿಗೆ ದಕ್ಷಿಣ ಭಾರತದ ಕಡೆಗೆ ವಲಸೆ ಬರುತ್ತವೆ. ಇದರ ಸಂತಾನೋತ್ಪತ್ತಿಯ ಕಾಲ ಜೂನ್ನಿಂದ ಆಗಸ್ಟ್. ಬೆಳಗ್ಗೆ ಮತ್ತು ಸಂಜೆ ಕೇಳಿಬರುವ ಇದರ ಕೂಗು ಸಿಳ್ಳೆಯ ಹಾಗಿರುತ್ತದೆ. ಎರಡು ಸ್ವರಗಳ ಇಂಪಾದ ಕೂಗು ಬಹಳ ದೂರದವರೆಗೂ ಕೇಳುತ್ತದೆ. ಒಂದು ನವರಂಗ ಕೂಗು ಹಾಕಿದರೆ ಎರಡು ಮೂರು ಕಡೆಗಳಲ್ಲಿ ಕುಳಿತಿರುವ ಇದರ ಸಂಗಾತಿಗಳು ಅಷ್ಟೇ ಜೋರಾಗಿ ಮರುತ್ತರ ಕೊಡುತ್ತವೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಸಂಸ್ಕೃತ ನುಡಿಗಟ್ಟನ್ನು ನೀವೆಲ್ಲ ಕೇಳಿರ್ಬೋದು. ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಿದೆ ಎಂಬ ಅರ್ಥ. ನನಗನಿಸ್ತದೆ ನಾವು ಇದನ್ನು ನಮ್ಮ ನಿಸರ್ಗಕ್ಕೆ ಅನ್ವಯಿಸ್ಕೊಳ್ಬೇಕು ಅಂತೇಳಿ. ನಿಸರ್ಗವನ್ನು ನಾವು ರಕ್ಷಿಸಿದರೆ ಮಾತ್ರ ಅದು ನಮ್ಮನ್ನು ರಕ್ಷಿಸ್ತದೆ. ನಮ್ಮ ದುರಾಸೆಯಿಂದಾಗಿ ಪ್ರಕೃತಿಯನ್ನು ಮಿತಿಮೀರಿ ಶೋಷಣೆ ಮಾಡಿಬಿಟ್ಟಿದ್ದೇವೆ ನಾವು. ಇದೀಗ ವಕ್ಕರಿಸಿಕೊಂಡಿರುವ ಕೊರೋನಾ ಮಹಾಮಾರಿ ನಮಗೆ ಮಾತ್ರ ಮಾರಿ, ನಿಸರ್ಗ ಮತ್ತೆ ತನ್ನ ಹಿಂದಿನ ವೈಭವಕ್ಕೆ ಮರಳುತ್ತಿರುವ ವರದಿಗಳು ಬರ್ತಾ ಇವೆ. ನೀರು ಗಾಳಿ ಶುದ್ಧವಾಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ನೆಮ್ಮದಿಯನ್ನು ಕಾಣ್ತಾ ಇವೆ. ಆದರೆ ನಾವು ನಮ್ಮ ಮಿತಿಗಳನ್ನ ಅರಿತುಕೊಂಡ್ರೆ ಮಾತ್ರ ನಾವು ನೆಮ್ಮದಿಯನ್ನು ಕಾಣಬಲ್ಲೆವು. ಈ ಅಗಾಧ ಸೃಷ್ಟಿಯಲ್ಲಿ ಮನುಷ್ಯನ ಇರುವು ನಗಣ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೊಳಗೊಂದಾದರೆ ಮಾತ್ರ ನಮಗೆ ಉಳಿವು. ಎಚ್ಚರವಾಗಿರಿ, ಸುರಕ್ಷಿತವಾಗಿರಿ. ಇನ್ನೊಮ್ಮೆ ಒಂದು ಮುದ್ದಾದ ವರ್ಣಮಯ ಹಕ್ಕಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಸ್ವಾಗತಿಸಿ. ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟರೆ, ನನ್ನ ಮಾತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.